ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನೋಡ್ತಾ ಇರ್ಬೋದು, ಜೋಳದ ನುಚ್ಚನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ. ಎಷ್ಟು ಒಂದೇ ಸಮನಾಗಿ ಬಂದಿದೆ ಅಂತ, ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು, ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನೋಡಿ, ನಾನು ಜೋಳ ತೊಗೊಂಡಿದ್ದೀನಿ. 1 ಕೆಜಿಯಷ್ಟು ಜೋಳನ ತೊಗೊಳ್ತಾ ಇದ್ದೀನಿ. ಫಸ್ಟು ಒಂದು ಪಾತ್ರೆಗೆ ನಾನು ಈ ಜೋಳನೆಲ್ಲ ಹಾಕಿ ನೀರು ಹಾಕಿ ಇದನ್ನು 2-3 ಸಲ ತೊಳ್ಕೊಳ್ಬೇಕು. ಇದರಲ್ಲಿರುವಂತಹ ಧೂಳು ಕಸ ಎಲ್ಲ ತೆಗಿಬೇಕು. ಫಸ್ಟು ಈ ರೀತಿ ತೊಳೆಯುವಾಗ ಕೈಯಲ್ಲಿ ಈ ರೀತಿ ನಾವು ಈ ಥರ ಉಚ್ಕೊಳ್ಬೇಕಾಗತ್ತೆ. ಅವಾಗ ಕ್ಲೀನಾಗಿ ಅದರಲ್ಲಿರುವಂತಹ ಕಸ ಎಲ್ಲ ಬಿಟ್ಕೊಳ್ಳುತ್ತೆ. ಈಗ ನೀರನ್ನೆಲ್ಲ ತೆಗ್ದಿದ್ದೀನಿ ನಾನು. ಈಗ ಬಿಸಿಲಲ್ಲಿ ಒಣಗಾಕ್ತಾ ಇದ್ದೀನಿ. ನಾವು ಬೇಕಂದರೆ ಜೋಳನ 1 ಅವರಷ್ಟು ನೆನೆಸ್ಬಿಟ್ಟು ಆಮೇಲೆ ಕೂಡ ಬಿಸಿಲಲ್ಲಿ ಒಣಗಿಸ್ಕೊಳ್ಬೋದು. ನಾನು ಇಲ್ಲಿ ಜಾಸ್ತಿ ಏನು ನೆನೆಸಿಲ್ಲ, ಹಾಗೆ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 2-3 ಸಲ ನೀರು ಹಾಕಿ ಚೆನ್ನಾಗಿ ತೊಳೆದಿದ್ದೀನಿ. ಈಗ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆ, ಇದು ನೋಡ್ತಾ ಇರ್ಬೋದು. ಈಗ ಒಂದು ತಟ್ಟೆಗೆ ಹಾಕಿ ಮತ್ತು ನೆಕ್ಸ್ಟ್ ಡೇನು ಕೂಡ ಇದನ್ನು ಒಣಗಿಸಿ ಇಟ್ಕೊಂಡಿದ್ದೀನಿ. ಈಗ ನುಚ್ಚು ಮಾಡಿಕೊಳ್ಬೇಕು. ನುಚ್ಚು ಮಾಡೋದಕ್ಕೆ ನಾನು ಈಗ ಮಿಕ್ಸಿ ಜಾರ್ನ ತೊಗೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ನಾನು ಏನು ಜೋಳನೆಲ್ಲ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ನಲ್ಲಿ ನೀರಿನಂಶ ಇರಬಾರ್ದು, ಕ್ಲೀನಾಗಿ ಡ್ರೈ ಆಗಿರಬೇಕು. ಒಂದು ಸಲ ನಾವು ಜೋಳದ ನುಚ್ಚು ಮಾಡಿಟ್ಕೊಂಡ್ರೆ ಸುಮಾರು ರೆಸಿಪಿಗಳನ್ನು ಇದರಿಂದ ಮಾಡ್ಕೋಬೋದು. ಈಗ ನಾನು ಮಿಕ್ಸಿ ಜಾರಿಗೆ ಜೋಳನೆಲ್ಲ ಹಾಕ್ಕೊಂಡು ಈಗ ರನ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಪಲ್ಸ್ ಮೋಡಲ್ಲಿ ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು, ನಾನು ಪಲ್ಸ್ ಮೋಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ 2-3 ಸಲ ನಾವು ಪಲ್ಸ್ ಮೋಡಲ್ಲೇ ನಾವು ಮಿಕ್ಸಿನ ರನ್ ಮಾಡ್ಕೊಳ್ಬೇಕು. ಇಷ್ಟು ಮಾಡಿಕೊಂಡ್ರೆ ಜೋಳದ ನುಚ್ಚು ರೆಡಿಯಾಗುತ್ತೆ. ಈಗ ಹಿಟ್ಟೆಲ್ಲ ಸಾಣಿಸೋವಂತಹ ಜರಡಿಗೆ ಫಸ್ಟು ಹಾಕಿ ಅದರಲ್ಲಿರೋವಂತಹ ಹಿಟ್ಟನ್ನೆಲ್ಲ ಫಸ್ಟು ತೆಗಿತಾ ಇದ್ದೀನಿ. ಈಗ ಜರಡಿ ಹಿಡಿದ ಮೇಲೆ ಬಂದಿರುತ್ತಲ್ಲ, ಅದು ತುಂಬ ಏನು ಹಿಟ್ಟು ಥರನೂ ನೈಸಾಗಿರೋದಿಲ್ಲ, ಸ್ವಲ್ಪ ರವೆ ರವೆ ಥರ ಇರುತ್ತೆ. ಅದನ್ನು ನಾವು ಇಡ್ಲಿ ಮಾಡ್ಕೊಳೋದಕ್ಕೆ, ಅಂದರೆ ಜೋಳದ ಇಡ್ಲಿ ಅಂತ ಹೇಳಿ ಮಾಡ್ತಾರಲ್ಲ, ಅದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಈಗ ನೋಡ್ತಾ ಇರ್ಬೋದು, ನುಚ್ಚು 1 ರೌಂಡ್ ರೆಡಿಯಾಗಿದೆ. ಈಗ ಇದನ್ನು ಮತ್ತೆ ಜರಡಿ ಇಡಬೇಕು. ಇದು ರವೆ ರವೆ ಥರ ಇದೆ, ಇಡ್ಲಿ ಮಾಡೋದಕ್ಕೆ ಬಳಸ್ಕೊಳ್ತೀನಿ. ನೆಕ್ಸ್ಟ್ ಈಗ ಬೇರೆ ಜರಡಿ ತೊಗೊಳ್ತಾ ಇದ್ದೀನಿ. ಇದು ನುಚ್ಚೆಲ್ಲ ಮಾಡ್ಕೊಳ್ಳೋ ಅಂತಹ ಜರಡಿ ಇದು. ಈಗ ಒಂದೇ ಸೈಜಲ್ಲಿರೋವಂತಹ ನುಚ್ಚು, ಜೋಳದ ನುಚ್ಚು ಏನಿದೆ ಅದು ಕೆಳಗೆ ಬೀಳ್ತಾ ಹೋಗುತ್ತೆ. ಸ್ವಲ್ಪ ದಪ್ಪ ದಪ್ಪ ಇರುತ್ತಲ್ಲ ಜೋಳ ಜೋಳ ಥರ, ಅದು ಹಾಗೆ ಮೇಲ್ಗಡೆ ಉಳ್ಕೊಳುತ್ತೆ. ಆವಾಗ ಮತ್ತೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತೆ 1 ರೌಂಡ್ ಥರ ರನ್ ಮಾಡಿಕೊಂಡ್ರೆ ಮತ್ತೆ ನುಚ್ಚು ರೆಡಿಯಾಗುತ್ತೆ. ಜೋಳ ಗೋಧಿ ಮತ್ತು ಬಾರ್ಲಿಗಿಂತನೂ ಒಳ್ಳೆಯದು, ಯಾಕಂದರೆ ಇದು ಗ್ಲೂಟನ್ ಫ್ರೀ ಆಗಿರುತ್ತೆ ಮತ್ತು ಫೈಬರ್ ಕೂಡ ಜಾಸ್ತಿ ಇರೋದರಿಂದ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಡಯಾಬಿಟೀಸ್ ಇರೋವಂಥವರು ರೈಸ್ ಬದಲಿಗೆ ಜೋಳನ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಅವರ ಡಯಾಬಿಟೀಸ್ನ ಕೂಡ ಕಂಟ್ರೋಲ್ ಮಾಡ್ಬೋದು ಮತ್ತು ಹಾರ್ಟ್ ಹೆಲ್ತಿಗೂ ತುಂಬ ಒಳ್ಳೆಯದು. ಈಗ ನೋಡ್ತಾ ಇರ್ಬೋದು, ನುಚ್ಚೆಲ್ಲ ಈಗ ರೆಡಿಯಾಗಿದೆ. ಈಗ ನೆಕ್ಸ್ಟು ಇನ್ನು ಉಳಿದಿರೋವಂಥದ್ದನ್ನು ಮತ್ತೆ ನಾನು ಮಿಕ್ಸಿ ಜಾರಿಗೆ ಹಾಕಿ 1 ರೌಂಡ್ ರನ್ ಮಾಡಿಕೊಂಡು ಮತ್ತೆ ನುಚ್ಚನ್ನ ತೆಗಿತಾ ಇದ್ದೀನಿ. ನಾವು ಜೋಳದ ನುಚ್ಚನ್ನು ಬಳಸ್ಕೊಂಡು ಕಿಚಡಿ ಕೂಡ ಮಾಡ್ಕೊಳ್ಬೋದು. ಸುಮಾರಷ್ಟು ನಾವೀಗ ಅನ್ನದ ಬದಲಿಗೆ ಇದನ್ನೇ ಬೇಯಿಸ್ಕೊಂಡು ಸಾಂಬಾರು ಹಾಕ್ಕೊಂಡು ಕೂಡ ತಿನ್ಬೋದು. ಈಗ ನೋಡ್ತಾ ಇರ್ಬೋದು, ಜೋಳದ ನುಚ್ಚು ರೆಡಿಯಾಗಿದೆ. ಇದು ಜೋಳದ ರವೆ ಇಡ್ಲಿ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಇದು ಹಿಟ್ ಮಾಡಿಸುವಾಗ ಉಳಿದಿರೋವಂತಹ ಜೋಳ ಏನಿರುತ್ತೆ ದೊಡ್ಡ ದೊಡ್ಡದಾಗಿ ಅದನ್ನು ಇಟ್ಕೊಬೋದು. ನೆಕ್ಸ್ಟ್ ನಾನು ಜೋಳದ ನುಚ್ಚನ್ನು ಹೇಗೆ ಬೇಯಿಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. 1 ಲೋಟದಷ್ಟು ನಾನು ಜೋಳದ ನುಚ್ಚನ್ನು ತಗೊಳ್ತಾ ಇದ್ದೀನಿ. ಈಗ ನೀರು ಹಾಕಿ ಫಸ್ಟು ಇದನ್ನು ತೊಳ್ಕೊಳ್ಬೇಕು. ಅದ್ರ ಮೇಲ್ಗಡೆ ಇರೋವಂತಹ ತೌಡೆಲ್ಲ ಏನಿರುತ್ತೆ ಅದು ಕ್ಲೀನಾಗಿ ಹೋಗಬೇಕು, ಇಲ್ಲಾಂದರೆ ತಿನ್ನುವಾಗ ಕಚ ಕಚ ಅನಿಸುತ್ತೆ, ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ 2-3 ಸಲ ನಾವು ಇದನ್ನು ತೊಳೆದು ಇಟ್ಕೊಳ್ಬೇಕು. ಈಗ ನೆಕ್ಸ್ಟು ನಾನು ಒಂದು ಪಾತ್ರೆಯಲ್ಲಿ ಮೊಸರು ಹಾಕಿ ನೀರು ಹಾಕಿ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಕಡೆದ್ಬಿಟ್ಟು ಮಜ್ಜಿಗೆ ಮಾಡ್ಕೊಳ್ಬೇಕು. ನಾನು ಮಜ್ಜಿಗೆ ಕಡಿಯೋ ಕಡ್ಗೋಲಿಂದ ಮಜ್ಜಿಗೆನ ಕಡ್ಕೊಳ್ತಾ ಇದ್ದೀನಿ. ನಾವು ಜೋಳನ ನೆನೆಸ್ಬಿಟ್ಟೇ ತಿನ್ನಬೇಕಾಗತ್ತೆ, ಚೆನ್ನಾಗಿ ನೆನಿಬೇಕು. ನೆನೆದಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಜೋಳ ಅಂತ ಅಲ್ಲ, ಯಾವುದೇ ಮಿಲೆಟ್ಸ್ ಆಗಿರ್ಬೋದು ನಾವು ನೆನೆಸ್ಬಿಟ್ಟು ನಾವು ತಿನ್ನಬೇಕು. ಈಗ ಮಜ್ಜಿಗೆ ರೆಡಿಯಾಗಿದೆ. 1 ಲೋಟದಷ್ಟು ಮಜ್ಜಿಗೆನ ತೊಗೊಳ್ತಾ ಇದ್ದೀನಿ. ಇದನ್ನು ನಾವು ಜೋಳದ ನುಚ್ಚನ್ನು ನೆನೆಸೋದಕ್ಕೆ ಈ ಮಜ್ಜಿಗೆನ ಬಳಸ್ತಾ ಇದ್ದೀನಿ. ಇದ್ರ ಜೊತೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೋಳದ ನುಚ್ಚನ್ನು ನಾವು ಒಂದು 3-4 ಅವರ್ಸ್ ನೆನೆಸಿದ್ರೆ ಸಾಕು. ನಾವು ರಾತ್ರಿ ಕೂಡ ನೆನೆಸಿ ಬೆಳಗ್ಗೆ ಕೂಡ ಇದರಿಂದ ಅಡುಗೆಗಳನ್ನು ಮಾಡ್ಕೊಳ್ಬೋದು, ಅಥವಾ ಬೆಳಗ್ಗೆ ನೆನೆಸಿ ರಾತ್ರಿ ಅಥವಾ ಮಧ್ಯಾಹ್ನ ಕೂಡ ಮಾಡ್ಕೊಳ್ಬೋದು. ಈಗ ಜೋಳದ ನುಚ್ಚು ಚೆನ್ನಾಗಿ ನೆಂದಿದೆ, ನೋಡ್ತಾ ಇರ್ಬೋದು. ಸೈಜು ಸ್ವಲ್ಪ ದೊಡ್ಡದಾಗಿರುತ್ತೆ. ಈಗ ಇದಕ್ಕೆ ಒಂದು ಮಜ್ಜಿಗೆ ಅಂಬ್ರ ಮಾಡ್ತಾ ಇದ್ದೀನಿ. ಮಜ್ಜಿಗೆ ಅಂಬ್ರ ಮಾಡೋದಕ್ಕೆ ಮಿಕ್ಸಿ ಜಾರಿಗೆ 1-3 ಹಸಿಮೆಣಸು,
ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಕಾಳುಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಉಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ತರಿತರಿಯಾಗಿ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಕಲ್ಲಲ್ಲಿ ಕೂಡ ಜಜ್ಜಿಕೊಳ್ಬೋದು. ಈಗ ಇದು ಪೇಸ್ಟು ರೆಡಿಯಾಗಿದೆ. ನೆಕ್ಸ್ಟು ಮಜ್ಜಿಗೆ ಆಮ್ರ ಮಾಡೋದಕ್ಕೆ ಒಂದು ಪಾತ್ರೆಗೆ ಫಸ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಒಗ್ಗರಣೆ ಹಾಕ್ಕೊಳ್ಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಣಮೆಣಸು ಒಂದನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕಿದ್ದೀನಿ. ಈಗ ಪೇಸ್ಟನ್ನು ಕೂಡ ಹಾಕಿದ್ದೀನಿ, ನಾನೇನು ರುಬ್ಕೊಂಡಿದ್ದೆಲ್ಲ ಆ ಪೇಸ್ಟು ಮತ್ತು ಅರಿಶಿಣನ ಹಾಕಿದ್ದೀನಿ. ನೆಕ್ಸ್ಟ್ ಈಗ ನಾನು ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಆಲ್ರೆಡಿ ನಾನು ಹಾಕಿರೋದ್ರಿಂದ ಮತ್ತೇನು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಒಂದು ಎರಡು ಲೋಟದಷ್ಟು ಮಜ್ಜಿಗೆನ ಹಾಕ್ತಾ ಇದ್ದೀನಿ. ಈಗ ಇದನ್ನು ಒಂದು ಕುದಿ ಕುದಿಸಿದ್ರೆ ಸಾಕು, ಮಜ್ಜಿಗೆ ಆಮ್ರ ರೆಡಿಯಾಗುತ್ತೆ. ಜೋಳದ ನುಚ್ಚಿನ ಜೊತೆ ಮಜ್ಜಿಗೆ ಆಮ್ರ ಅನ್ನೋದು ಒಂದು ಬೆಸ್ಟ್ ಕಾಂಬಿನೇಷನ್ನು. ಈಗ ಒಂದು ಕುದಿ ಬಂದಿದೆ, ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಯಾಗಿರುವಂತಹ ಮಜ್ಜಿಗೆ ಆಮ್ರ ರೆಡಿಯಾಗಿದೆ. ನೆಕ್ಸ್ಟ್ ನಾವು ಜೋಳದ ನುಚ್ಚನ್ನು ಬೇಯಿಸ್ಕೊಳ್ಬೇಕು. ಅದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ನಾನಿಲ್ಲಿ 1:4 ಅಳತೆಯಲ್ಲಿ ನೀರನ್ನ ತಗೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಷ್ಟು ಒಳ್ಳೆಯದೇ. ಈಗ ನೆಕ್ಸ್ಟ್ ನಾನು ಇಲ್ಲಿ ಇದಕ್ಕೆ ಸೈಂದ್ರವ ಲವಣ ಅಥವಾ ಉಪ್ಪು ಯಾವುದಾದ್ರೂ ಹಾಕ್ಕೊಳ್ಬೋದು. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರುವಾಗ ನಾವೇನು ಜೋಳದ ನುಚ್ಚನ್ನು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟು ಅದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ನೀವೇನಾದರೂ ನೀರು ಹಾಕಿದ್ದು ಕಡಿಮೆ ಆಯಿತು ಅನ್ನೋದಾದರೆ ಒಂದು ಅಥವಾ ಎರಡು ಲೋಟದಷ್ಟು ನೀರನ್ನ ಚೆನ್ನಾಗಿ ಕುದಿಸಿ ಹಾಕ್ಕೊಳ್ಬೋದು. ಈಗ ಜೋಳದ ನುಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಜೋಳದ ನುಚ್ಚನ್ನು ಚೆನ್ನಾಗಿ ನೆನೆಸಿಟ್ಕೊಂಡಿರಬೇಕು, ಜೊತೆಗೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಕೂಡ. ಆವಾಗ ಇದು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಸಕ್ಕರೆ ಕಾಯಿಲೆ ಇರೋರು, ತೂಕ ಇಳಿಸ್ಬೇಕು ಅನ್ನೋರು ರಾತ್ರಿ ಅನ್ನ ತಿನ್ನೋ ಬದಲಿಗೆ ಈ ರೀತಿ ಜೋಳದ ನುಚ್ಚನ್ನು ಬಳಸ್ಕೊಂಡು ಈ ರೀತಿ ಜೋಳದ ಆಮ್ರನ ಮಾಡಿಕೊಂಡು ತಿನ್ಬೋದು. ಅಥವಾ ಈ ಏನು ನಾವು ಜೋಳದ ನುಚ್ಚು ಬೇಯಿಸಿರ್ತೀವಲ್ಲ ಇದ್ರ ಜೊತೆ ಯಾವುದಾದ್ರೂ ಪಲ್ಯ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಅಥವಾ ನೀವೇನು ಸಾಂಬಾರು ಮಾಡಿರ್ತೀರೋ ಅದೇ ಸಾಂಬಾರನ್ನ ಹಾಕ್ಕೊಂಡು ಕೂಡ ತಿಂದರೆ ರುಚಿ ರುಚಿಯಾಗಿರುತ್ತೆ. ಈಗ ಚೆನ್ನಾಗಿ ಜೋಳದ ನುಚ್ಚನ್ನು ನಾವು ಬೇಯಿಸ್ಕೊಳ್ಬೇಕು. ಇದು ಬೇಯಿಸ್ಕೊಳ್ಳುವಾಗ ತಳ ಹಿಡಿಯೋದ ಹಾಗೆ ನಾವು ಇದನ್ನು ಕೈಯಾಡ್ತಾನೆ ಇರಬೇಕಾಗತ್ತೆ. ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ, ಕಲರ್ ಕೂಡ ಚೇಂಜ್ ಆಗಿದೆ, ಇದು ಚೆನ್ನಾಗಿ ಬೆಂದಿದೆ. ಈಗ ನಾನು ಸ್ಟವ್ ಆಫ್ ಮಾಡಿ ಮುಚ್ಚಿಡ್ತಾ ಇದ್ದೀನಿ. ಒಂದು 10-15 ನಿಮಿಷನಾದರೂ ಸೆಟ್ ಆಗೋಕ್ಕೆ ಬಿಡಬೇಕು. ಆವಾಗ ಜೋಳದ ನುಚ್ಚಿನ ಗಂಜಿ ರೆಡಿಯಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಸ್ವಲ್ಪ ಕೂಡ ಗಂಟು ಕೂಡ ಆಗಿಲ್ಲ, ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹಾಗೆ ಕೂಡ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಬೋದು. ಈಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಜೋಳ ಅನ್ನೋದು ಆರೋಗ್ಯಕರವಾದಂತಹ ಧಾನ್ಯ. ಇದ್ರವು ಫೈಬರ್ ರಿಚ್ ಆಗಿರುತ್ತೆ, ಗ್ಲೂಟನ್ ಫ್ರೀ ಆಗಿರುತ್ತೆ, ಮತ್ತು ಇದು ಬೋನ್ ಹೆಲ್ತಿಗೆ ತುಂಬಾ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಕ್ಯಾಲ್ಶಿಯಂನ ಅಬ್ಸರ್ವ್ ಮಾಡೋ ಅಂತಹ ಒಂದು ಗುಣ ಇರುತ್ತೆ. ಸೊ ಹಾಗಾಗಿ ಪ್ರತಿನಿತ್ಯ ನಿಮ್ಮ ಆಹಾರದಲ್ಲಿ ಇದನ್ನು ಸೇವಿಸಿ. ನಾನೀಗ ಇದನ್ನು ಮಜ್ಜಿಗೆ ಆಮ್ರದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಕೂಡ ಮೇಲ್ಗಡೆ ಹಾಕ್ಕೊಂಡು ತಿಂತಾ ಇದ್ರೆ ಅದರ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.